ಕೆಎಚ್ ಮುನಿಯಪ್ಪ ರಾಜಕಾರಣದಲ್ಲಿ ಸೋಲು ಅಂದ್ರೆ ಏನು ಅನ್ನೋದನ್ನೇ ನೋಡುತ್ತಾ ರಾಜಕಾರಣಿ ಸತತವಾಗಿ ಸಂಸದರಾಗಿ ಆಯ್ಕೆಯಾಗುವ ಮೂಲಕ ಕಾಂಗ್ರೆಸ್ನಲ್ಲಿ ವಿಶಿಷ್ಟವಾಗಿ ಗುರುತಿಸಿಕೊಂಡಿದ್ದು ಈ ಬಾರಿಯೂ ನಂದೇ ಜಯ ಅನ್ನೋ ವಿಶ್ವಾಸದಲ್ಲೇ ಮತಪೇಟೆಯಲ್ಲಿ ತೊಡಗಿದ್ದಾರೆ. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ 7 ಬಾರಿ ಸಂಸದರಾಗಿರುವ ಸೋಲಿಲ್ಲದ ಸರದಾರ ಅಂತಲೇ ಖ್ಯಾತಿ ಪಡೆದಿರೋ ಕೆಎಚ್ ಮುನಿಯಪ್ಪ 8ನೇ ಬಾರಿಗೆ ತಮ್ಮ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. ಸರ್ವಧರ್ಮ ಸಮನ್ವಯದ ಮಂತ್ರ ಜಪಿಸುವ ಮುನಿಯಪ್ಪ ಸದಾ ಮಂದಿರ, ಮಸೀದಿ, ಚರ್ಚ್ಗಳಿಗೆ ಹೋಗಿ ಎಲ್ಲ ಸಮುದಾಯದ ಜನರನ್ನ ಒಟ್ಟಿಗೆ ಕರೆದೊಯ್ಯುವ ಮನೋಭಾವ ಹೊಂದಿದ್ದಾರೆ ಅನ್ನೋದು ಸ್ಥಳೀಯರ ಅನಿಸಿಕೆ. ಸಂವಿಧಾನದಲ್ಲಿ ನಂಬಿಕೆ ಹೊಂದಿರುವ ಮುನಿಯಪ್ಪ ಸದಾ ಜಾತ್ಯತೀತ ಪಕ್ಷಗಳ ತತ್ವ ಸಿದ್ಧಾಂತಗಳಲ್ಲಿ ಕೆಲಸ ಮಾಡುತ್ತಾರೆ. ಮೈತ್ರಿ ಸರ್ಕಾರ ಮಾಡಿ 28-28 ಗೆಲ್ಲುವಂತ ಕಾರ್ಯಕ್ರಮ ರೂಪಿಸಿಕೊಂಡಿದ್ದೀವಿ. ರಾಹುಲ್ ಗಾಂಧಿ ಅವರು ಬಂದು ದೇವೇಗೌಡರು, ಕುಮಾರಸ್ವಾಮಿ ಅವರು, ಸಿದ್ದರಾಮಯ್ಯನವರು, ದಿನೇಶ್ ಗುಂಡೂರಾವ್ ಅವರು, ಪರಮೇಶ್ವರ್ ಅವರು ಒಂದು ಒಟ್ಟಿಗೆ ಒಂದು ಸಂದೇಶವನ್ನು ದೇಶಕ್ಕೆ ಕೊಟ್ಟಿದ್ದಾರೆ. ಈ ದೇಶದಲ್ಲಿ ಕೋಮುವಾದ ಶಕ್ತಿಗಳನ್ನ ತಡೆಹಿಡಬೇಕಾದ್ರೆ ಜಾತ್ಯತೀತ ಪಕ್ಷಗಳು ಒಗ್ಗಟ್ಟಾಗಬೇಕಂತ ಮೊಟ್ಟ ಮೊದಲು ಕರ್ನಾಟಕದಿಂದ ಪ್ರಾರಂಭ ಆಗಿದೆ. ಇನ್ನು ತಮ್ಮ ಸರಳ ಸ್ವಭಾವದಿಂದಲೇ, ತಮ್ಮ ಮೃದು ಮಾತಿನಿಂದಲೇ ವಿರೋಧಿಗಳನ್ನ ಕಟ್ಟಿಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಕ್ಷೇತ್ರದಾದ್ಯಂತ ಕೆಎಚ್ ಮುನಿಯಪ್ಪ ಪರ ಜೆಡಿಎಸ್ ಮತ್ತು ಕಾಂಗ್ರೆಸ್ ಶಾಸಕರು ಮತಯಾಚನೆ ಮಾಡುತ್ತಿದ್ದಾರೆ, ಜೊತೆಗೆ ಅವರ ಸಾಧನೆಗಳನ್ನ ಜನರ ಮುಂದಿಡುವ ಮೂಲಕ ಮತ ಯಾಚಿಸುತ್ತಿದ್ದಾರೆ. ದೇಶವೇ ಕೋಲಾರ ಲೋಕಸಭಾ ಕ್ಷೇತ್ರವನ್ನ ತಿರುಗಿ ನೋಡುವಂತೆ ಮಾಡುತ್ತೇವೆ ಅನ್ನೋ ಉತ್ಸಾಹ ಕೂಡ ಕೋಲಾರದ ಕಾಂಗ್ರೆಸ್ ಶಾಸಕರಲ್ಲಿದೆ. ಜೆಡಿಎಸ್ ಪಕ್ಷ ಸಹಕಾರ, ಇವತ್ತು ಕಾಂಗ್ರೆಸ್ಸು ಮತ್ತು JDS ಎರಡೂ ಸೇರಿದ್ರಿಂದ 8ನೇ ಬಾರಿಗೆ ನಮ್ಮ ದೇಶದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರ ಇತಿಹಾಸವನ್ನು ಸೃಷ್ಟಿ ಮಾಡ್ತದೆ. ದೇಶದಲ್ಲಿ 8ನೇ ಬಾರಿಗೆ ಸತತವಾಗಿ ಗೆಲ್ತಿರೋದು ಯಾರಂದರೆ ಈ ಕೋಲಾರ ಲೋಕಸಭಾ ಕ್ಷೇತ್ರ ಕೆಎಚ್ ಮುನಿಯಪ್ಪ ಜೀವರು ಅನ್ನೋದನ್ನು ದಾಖಲೆಯೇ ಇತಿಹಾಸ ಪುಟಗಳಲ್ಲಿ ದಾಖಲೆ ಆಗೋದ್ರಲ್ಲಿ ಯಾರಿಗೂ ಅನುಮಾನ ಇಲ್ಲ. ಒಟ್ಟಾರೆ ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವಿನ ನಾಗಾಲೋಟ ಮುಂದುವರೆಸಿರೋ ಕೆಎಚ್ ಮುನಿಯಪ್ಪ 8ನೇ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ಈ ಬಾರಿ ಅದೃಷ್ಟ ಅವರನ್ನ ಎಷ್ಟರ ಮಟ್ಟಿಗೆ ಕೈ ಹಿಡಿಯಲಿದೆ ಅನ್ನೋದು ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ಟಿವಿ 9.